ಹಾಯ್ ಫ್ರೆಂಡ್ಸ್, ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆದಾಗ ಅವರ ಸಂಪುಟದಲ್ಲಿ ಉಮಾಶ್ರೀ ಸಚಿವೆಯಾಗಿದ್ರು. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಏಕೈಕ ಮಹಿಳಾ ಮಂತ್ರಿಯಾಗಿದ್ದಾರೆ. ಈ ಹಾಲಿ ಮತ್ತು ಮಾಜಿ ಸಚಿವೆಯರ ಪೈಕಿ ಯಾರು ಬೆಸ್ಟ್, ಅನುಭವದಲ್ಲಿ ಯಾರು ಮುಂದಿದ್ದಾರೆ, ಈ ಸಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉಮಾಶ್ರೀಗೆ ಸ್ಥಾನ ಸಿಗಲಿಲ್ಲ ಯಾಕೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ವಯಸ್ಸು. ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ 1975 ಫೆಬ್ರವರಿ 14 ಜನಿಸಿದ್ರು. ಇವರಿಗೆ 49 ವಯಸ್ಸಾಗಿದೆ. ಇನ್ನು ಉಮಾಶ್ರೀ ತುಮಕೂರಿನಲ್ಲಿ 1957 ಮೇ 10 ಜನಿಸಿದ್ರು. ಇವರಿಗೆ 67 ವಯಸ್ಸಾಗಿದೆ. ಹೆಚ್ಚು ಓದಿರೋದು ಯಾರು? ಲಕ್ಷ್ಮಿ ಹೆಬ್ಬಾಳ್ಕರ್ ಮೈಸೂರು ಯೂನಿವರ್ಸಿಟಿಯಿಂದ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪಿಜಿ ಶಿಕ್ಷಣ ಪಡೆದುಕೊಂಡ್ರು. ಉಮಾಶ್ರೀ ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ ಎಂಎ ಪದವಿ ಪಡ್ಕೊಂಡಿದ್ದಾರೆ. ಶ್ರೀಕೃಷ್ಣ ದೇವರಾಯ ವಿವಿಯಿಂದ ಉಮಾಶ್ರೀಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ರಾಜಕೀಯಕ್ಕೂ ಮುನ್ನ ಮಾಡಿದ್ದೇನು? ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಲೇಜು ಮುಗಿದ ದಿನಗಳಿಂದಲೂ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಂಡಿದ್ರು. ಜೊತೆಗೆ ಇವರದ್ದೇ ಆದ ಸಕ್ಕರೆ ಉದ್ಯಮ ಇತ್ತು. ಅದೇ ಸಿನಿರಂಗದಲ್ಲಿ ತೊಡಗಿಸಿಕೊಂಡಿದ್ದ ಉಮಾಶ್ರೀ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. 325 ಸಿನಿಮಾಗಳಲ್ಲಿ ನಟಿಸಿದ ಇವರು ಹಲವು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡ್ರು. ಹಲವಾರು ಧಾರಾವಾಹಿಗಳಲ್ಲೂ ಇವರು ನಟಿಸಿದ್ದು ಈಗಲೂ ನಟಿಸುತ್ತಿದ್ದಾರೆ. ಇದರ ಜೊತೆ ಸಮಾಜ ಸೇವೆಗಳಲ್ಲೂ ತೊಡಗಿಸಿಕೊಂಡು ಬಂದಿದ್ರು. ರಾಜಕೀಯ ಅನುಭವ ಏನು? ಲಕ್ಷ್ಮಿ ಹೆಬ್ಬಾಳ್ಕರ್ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ರು. ನಂತರ ಬೆಳಗಾವಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಆದ್ರು. 2013 ಬೆಳಗಾವಿ ಗ್ರಾಮೀಣ ಭಾಗದಿಂದ ಸ್ಪರ್ಧಿಸಿ ಸೋತ್ರು. 2014 ಲೋಕಸಭೆ ಚುನಾವಣೆಯಲ್ಲಿ ಬೆಳಗಾವಿಯಿಂದ ಸ್ಪರ್ಧಿಸಿ ಮತ್ತೆ ಸೋಲು ಕಂಡ್ರು. ಆದ್ರೂ 2015 ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆಯಾದ್ರು. 2018 ವಿಧಾನಸಭೆ ಚುನಾವಣೆಯಲ್ಲಿ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ವಿನ್ನಾದ್ರು. 2023 ಗೆದ್ದು ಸದ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಉಮಾಶ್ರೀ ವಿಚಾರಕ್ಕೆ ಬಂದ್ರೆ 2013 ವಿಧಾನಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ತೇರದಾಳ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ರು. ಮೊದಲ ಸಲ ಗೆದ್ದ ಉಮಾಶ್ರೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆದ್ರು. ಆದ್ರೆ 2018 ವಿಧಾನಸಭೆ ಚುನಾವಣೆಯಲ್ಲಿ ಇವರು ಸೋಲು ಅನುಭವಿಸಿದ್ರು. ಹೀಗಾಗಿ 2023 ಚುನಾವಣೆಯಲ್ಲಿ ಉಮಾಶ್ರೀಗೆ ಕಾಂಗ್ರೆಸ್ ಟಿಕೆಟೇ ಕೊಡ್ಲಿಲ್ಲ. ಬದಲಿಗೆ ಎಂಎಲ್ಸಿಯಾಗಿ ಆಯ್ಕೆ ಮಾಡಲಾಯಿತು. ಕುಟುಂಬ ಮತ್ತು ಮಕ್ಕಳು. ಲಕ್ಷ್ಮಿ ಹೆಬ್ಬಾಳ್ಕರ್ ರವೀಂದ್ರ ಹೆಬ್ಬಾಳ್ಕರ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರು ಸರ್ಕಾರಿ ನೌಕರರಾಗಿದ್ರು. ದಂಪತಿಗೆ ಮೃಣಾಲ್ ಅನ್ನೋ ಮಗ ಇದ್ದು 2020 ಅದ್ದೂರಿಯಾಗಿ ಮಗನ ಮದುವೆ ಮಾಡಿದ್ರು. ಇನ್ನು ಉಮಾಶ್ರೀ ವ್ಯಕ್ತಿಯೊಬ್ಬರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಆದ್ರೆ ಆ ವ್ಯಕ್ತಿ ನಂತರದಲ್ಲಿ ಉಮಾಶ್ರೀಗೆ ಹಿಂಸೆ ನೀಡೋಕೆ ಶುರು ಮಾಡಿದ್ರು. ಉಮಾಶ್ರೀ ಗರ್ಭಿಣಿಯಾಗಿದ್ದಾಗ ಪತಿ ಮಹಿಳೆಯೊಬ್ಬರನ್ನ ಎರಡನೇ ಮದುವೆ ಆಗಿ ಮನೆಗೆ ಕರ್ಕೊಂಡು ಬಂದ್ರು. ಅಂದು ಪತಿಯನ್ನು ತ್ಯಜಿಸಿದ ಉಮಾಶ್ರೀ ಏಕಾಂಗಿಯಾಗಿ ಮಕ್ಕಳನ್ನ ಬೆಳೆಸಿದ್ರು. ಇವರಿಗೆ ಗಾಯತ್ರಿ ಮತ್ತು ವಿಜಯ್ ಕುಮಾರ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಅವರಲ್ಲಿ ಗಾಯತ್ರಿ ದಂತ ವೈದ್ಯೆಯಾಗಿದ್ದು ವಿಜಯ್ ವಕೀಲರಾಗಿದ್ದಾರೆ. ಇಬ್ಬರ ಸಮುದಾಯ ಯಾವುದು? ಲಕ್ಷ್ಮಿ ಹೆಬ್ಬಾಳ್ಕರ್ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕಿಯಾಗಿದ್ದಾರೆ. ಅದೇ ಉಮಾಶ್ರೀ ನೇಕಾರ ಸಮುದಾಯಕ್ಕೆ ಸೇರಿದ್ದಾರೆ. ಆದ್ರೂ ಇವರು ತಮ್ಮ ಕಲೆಯ ಮೂಲಕ ಇಡೀ ರಾಜ್ಯದಲ್ಲಿ ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದೆ? ಲಕ್ಷ್ಮಿ ಹೆಬ್ಬಾಳ್ಕರ್ 2023 ವಿಧಾನಸಭೆ ಚುನಾವಣೆಯಲ್ಲಿ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ ತಮ್ಮ ಆಸ್ತಿ 13.18 ಕೋಟಿ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಅದರಲ್ಲಿ 6.88 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಇದೆ. ಲಕ್ಷ್ಮಿ ಮತ್ತವರ ಪತಿ ಬಳಿ 746 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಇನ್ನೋವಾ, ಕ್ರಿಸ್ಟಾ ಮತ್ತು ಕಿಯಾ ಕಾರುಗಳು ಕೂಡ ಇವೆ. ಇನ್ನು ಉಮಾಶ್ರೀ 2018 ಅಫಿಡವಿಟ್ನಲ್ಲಿ ತಮ್ಮ ಆಸ್ತಿ 5.83 ಕೋಟಿ ರೂಪಾಯಿ, ಸಾಲ 6 ಲಕ್ಷ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಉಮಾಶ್ರೀ ಬಳಿ 1 ಕೆಜಿ ಚಿನ್ನ, ಇನೋವಾ ಮತ್ತು ಸ್ವಿಫ್ಟ್ ಕಾರು ಇರೋದಾಗಿ ಘೋಷಿಸಿಕೊಂಡಿದ್ರು. ಆದಾಯ ಮತ್ತು ಆದಾಯದ ಮೂಲ. ಲಕ್ಷ್ಮಿ ಹೆಬ್ಬಾಳ್ಕರ್ 2021-22 ಸಾಲಿನಲ್ಲಿ ತಮ್ಮ ಆದಾಯ 7.14 ಕೋಟಿ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಅದೇ ರೀತಿ ಕೃಷಿ, ಬಿಸ್ನೆಸ್ ತಮ್ಮ ಆದಾಯದ ಮೂಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಉಮಾಶ್ರೀ ತಮ್ಮ ವಾರ್ಷಿಕ ಆದಾಯ 29 ಲಕ್ಷ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ.
ಎಂಎಲ್ಎ ಸ್ಯಾಲರಿ ಮತ್ತು ಸಿನಿಮಾ ಇವರ ಆದಾಯದ ಮೂಲವಾಗಿದೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಸರ್ಕಾರದ ಮಾಜಿ ಮತ್ತು ಹಾಲಿ ಮಹಿಳಾ ಮಂತ್ರಿಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.